ತಿರುಪತಿ ಬೆಟ್ಟದಲ್ಲಿ ಇರುವ ಶ್ರೀ ವೆಂಕಟೇಶ್ವರನ ಆ ಮೂರು ನಾಮಗಳು ತಿರುಪತಿ ತಿಮ್ಮಪ್ಪನ ಕಣ್ಣುಗಳನ್ನ ಸದಾ ಮುಚ್ಚಿರುತ್ತವೆ. ಆದರೆ ಶ್ರೀನಿವಾಸನ ಕಣ್ಣುಗಳು ಇದ್ದಕ್ಕಿದ್ದ ಹಾಗೆ ತೆರೆದಂತಹ ವಿಷಯ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಆ ತಿರುಪತಿ ತಿಮ್ಮಪ್ಪ ಈ ರೀತಿ ಕಣ್ಣುಗಳನ್ನ ತೆಗೆಯೋದಕ್ಕೂ ಕಾರಣ ಏನು? ನಿಜಕ್ಕೂ ಇದು ಅತಿ ಕುತೂಹಲ ಹಾಗೂ ಆಶ್ಚರ್ಯವನ್ನ ಉಂಟು ಮಾಡುವ ಸಂಗತಿಯಾಗಿದೆ. ಈ ವಿಷಯವನ್ನ ತಿಳಿದಂತಹ ಅಲ್ಲಿನ ಅರ್ಚಕರೇ ದಿಗ್ಭ್ರಾಂತರಾಗಿದ್ದಾರೆ. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು? ಬಾಲಾಜಿ ಕಣ್ಣುಗಳನ್ನು ತೆಗೆಯಲು ಕಾರಣವೇನು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ತಿರುಮಲ ತಿರುಪತಿ ಆ ಏಳು ಬೆಟ್ಟಗಳ ಹೆಸರನ್ನ ಸ್ಮರಿಸಿಕೊಂಡರೇನೆ ಭಕ್ತಿ ಭಾವವು ಆವರಿಸುತ್ತದೆ. ಶ್ರೀ ಮಹಾವಿಷ್ಣುವಿನ ಅವತಾರವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಸಕಲ ಜೀವಿಗಳಿಗೆ ಆದಿಯಾಗಿ ನೆಲೆಸಿದ್ದಾನೆ. ಈತನನ್ನ ದರ್ಶನ ಮಾಡಿಕೊಳ್ಳಲು ಕೇವಲ ದೇಶದ ಮೂಲೆ ಮೂಲೆಗಳಿಂದ ಅಲ್ಲದೆ ವಿದೇಶದಿಂದಲೂ ಈ ಸ್ವಾಮಿಯ ದರ್ಶನವನ್ನ ಕೋರಿ ಭೇಟಿ ಕೊಡುತ್ತಾರೆ. ಜನಸಾಮಾನ್ಯರು ಅಲ್ಲದೆ ವಿಜ್ಞಾನಿಗಳು, ಸಂಶೋಧಕರು, ಡಾಕ್ಟರ್, ಇಂಜಿನಿಯರ್ಸ್ಗಳು ಕೂಡ ಎಂತಹ ದೇವರನ್ನ ನಂಬದಂತಹ ಜನರೇ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಎಂದರೆ ಆ ದೇವಸ್ಥಾನದಲ್ಲಿ, ಆ ದೇವರಲ್ಲಿ ಆದಷ್ಟು ಶಕ್ತಿ ಇರಬಹುದೆಂದು ನೀವೇ ಯೋಚನೆ ಮಾಡಿ. ಕಲಿಯುಗದಲ್ಲಿ ಈ ಸ್ವಾಮಿಗೆ ಎಷ್ಟು ವಿಶೇಷತೆಗಳಿದೆಯೋ ಅಷ್ಟೇ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಆ ಏಳು ಬೆಟ್ಟಗಳಿಗೂ ಕೂಡ ಇದೆ. ಹಚ್ಚು ಹಸಿರಿನಿಂದ ಕೂಡಿದ ಸುಂದರ ಪ್ರಕೃತಿ, ಜಲಪಾತ, ಅಪಾರ ವನ ಮೂಲಿಕೆಗಳು, ದಿವ್ಯವಾದ ಔಷಧಗಳು, ಕೋಟಿ ತೀರ್ಥಗಳು, ಹೆಜ್ಜೆ ಹೆಜ್ಜೆಗೂ ಪವಿತ್ರತೆಯ ಅನುಭವ, ಆಹಾ, ಎಲ್ಲರಿಗೂ ಪ್ರಿಯವಾದಂತಹ ಕ್ಷೇತ್ರ ಎಂದೇ ಹೇಳಬಹುದು. ತಿರುಮಲದಲ್ಲಿರುವಂತಹ ಏಳು ಬೆಟ್ಟಗಳಲ್ಲಿ ಸ್ವಾಮಿಗೆ ಶೇಷಾಚಲ ಬೆಟ್ಟವೆಂದರೆ ತುಂಬಾ ಇಷ್ಟ. ಪ್ರಮುಖ ಪುಣ್ಯಕ್ಷೇತ್ರವಾದ ತಿರುಮಲಕ್ಕೆ ಹೀಗಾಗಿ ಯಾವಾಗ ನೋಡಿದರೂ ಕೂಡ ಶೇಷಾಚಲ ಬೆಟ್ಟದ ಮೇಲೆ ತಿರುಪತಿಯ ನಾಮಸ್ಮರಣೆ ಯಾವಾಗಲೂ ನಡೆಯುತ್ತಾನೆ ಇರುತ್ತದೆ. ಅದರಲ್ಲೂ ಬ್ರಹ್ಮ ಮಹೋತ್ಸವದ ಸಮಯದಲ್ಲಿ ಹೆಚ್ಚು ಭಕ್ತರು ಭಾಗವಾಗುತ್ತಾರೆ. ಭಕ್ತರು ಹಾಕುವ ಕಾಣಿಕೆ ರೂಪದಲ್ಲಿ ಪ್ರತಿದಿನ ವೆಂಕಟೇಶ್ವರ ಸ್ವಾಮಿಗೆ ಆದಾಯವು ಕೋಟಿಗಟ್ಟಲೆ ಬರುತ್ತದೆ. ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಪೂರ್ವ ದಿಕ್ಕಿಗೆ ಇರುವ ಈ ತಿರುಪತಿ ಭಾರತ ದೇಶದಲ್ಲಿಯೇ ಸಾಂಸ್ಕೃತಿಕವಾಗಿ ಅತ್ಯಂತ ವೈಭವವಾಗಿರುವಂತಹ ನಗರಗಳಲ್ಲಿ ಒಂದಾಗಿದೆ. ತಿರುಪತಿ ಎಂಬ ಪದಕ್ಕೆ ಮೂಲ ಅರ್ಥ ಏನು ಎಂದು ಖಚಿತವಾಗಿ ಇಲ್ಲದೆ ಇದ್ದರೂ ಕೂಡ ತಿರು ಹಾಗೂ ಪತಿ ಎಂಬ ಎರಡು ಪದಗಳ ಮೂಲಕ ಈ ಒಂದು ನಗರ ಉತ್ಪತ್ತಿಯಾಗಿದೆ. ತಿರು ಎಂದರೆ ಗೌರವ ಪ್ರಧಾನವಾದದ್ದು ಎಂದು, ಪತಿ ಎಂದರೆ ಗಂಡ ಎಂಬ ಅರ್ಥ. ಹೀಗಾಗಿ ಗೌರವ ಪ್ರಧಾನವಾದ ಪತಿ ಎಂಬ ಅರ್ಥವೇ ಈ ತಿರುಪತಿಗಿದೆ. ಹಾಗೆಯೇ ತಿರುಮಲದ ಅರ್ಥ ತಿರು ಅಂದರೆ ಗೌರವ ಅಥವಾ ಪುಣ್ಯ ಎಂದರ್ಥ. ಹಾಗೆಯೇ ಮಲೆ ಎಂದರೆ ಬೆಟ್ಟ ಎಂದರ್ಥ. ಇದೇ ಕಾರಣ ಪುಣ್ಯದಂತಹ ಬೆಟ್ಟ ಎಂದರ್ಥ ಅಥವಾ ಪವಿತ್ರದ ಬೆಟ್ಟವೆಂದರ್ಥ. ತಿರುಪತಿ ನಗರಕ್ಕೆ ಅತ್ಯಂತ ಸಮೀಪವಾಗಿರುವ ತಿರುಮಲ ಬೆಟ್ಟವು ಪ್ರಪಂಚದಲ್ಲಿಯೇ ಎರಡನೆಯ ಅತ್ಯಂತ ಪ್ರಾಚೀನವಾದ ಬೆಟ್ಟ ಎಂದು ಕೂಡ ಗುರುತಿಸಲಾಗಿದೆ. ತಿರುಪತಿ ದೇವಾಲಯವನ್ನ ಯಾರು ಯಾವಾಗ ನಿರ್ಮಾಣ ಮಾಡಿದರು ಎಂಬುದಕ್ಕೆ ಖಚಿತವಾದ ಸಾಕ್ಷಿಗಳಿಲ್ಲ. ಕ್ರಿಸ್ತಶಕ 4ನೇ ಶತಮಾನದಿಂದ ವಿವಿಧ ರಾಜವಂಶಿಕರು ದೇವಾಲಯವನ್ನ ನಿರ್ವಹಿಸಿ ಪುನರ್ ನಿರ್ಮಾಣ ಮಾಡಿದ್ದಾರೆ. 1933 ಮದ್ರಾಸ್ ಸರ್ಕಾರ ನೇಮಿಸಿದ ಕಮಿಷನರ್ ಅಧೀನದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಕಮಿಟಿ ಏರ್ಪಟ್ಟು ಅಲ್ಲಿನ ಪರಿಪಾಲನೆಯ ವ್ಯವಹಾರವನ್ನ ನೋಡಿಕೊಳ್ಳುವ ಸಲುವಾಗಿ ಮದ್ರಾಸ್ ಶಾಸನ ಸಭೆಯು ಒಂದು ಕಾನೂನನ್ನ ಕೂಡ ಜಾರಿಗೆ ಮಾಡಿತ್ತು. ಅಂದಿನಿಂದಲೇ ಇಲ್ಲಿ TTD ಎನ್ನುವ ಒಂದು ಕಮಿಟಿ ಜಾರಿಗೆ ಬಂದು ತಿರುಪತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಹೊತ್ತಿಕೊಂಡಿದೆ. ಇದರಿಂದಾಗಿ ತಿರುಪತಿ ತಿರುಮಲ ದೇವಾಲಯದ ವ್ಯವಹಾರಗಳು ನಿರ್ವಹಿಸಲು ತಿರುಮಲ ತಿರುಪತಿ ದೇವಾಲಯ ಕಮಿಟಿ ಏರ್ಪಾಡಾಗಿದೆ. ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ಎಷ್ಟೇ ಹೇಳಿದರೂ ಇನ್ನೂ ಅನೇಕ ರಹಸ್ಯಗಳನ್ನ ಆ ಸ್ವಾಮಿಯು ತನ್ನಲ್ಲಿ ಅಡಗಿಸಿಕೊಂಡಿದ್ದಾನೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಪ್ರತಿದಿನ 1-2 ಲಕ್ಷವರೆಗೂ ಭಕ್ತರು ಭೇಟಿ ನೀಡುತ್ತಾರೆ. ಇನ್ನು ವಿಶೇಷವಾದ ದಿನಗಳಲ್ಲಿ ಸುಮಾರು 5 ಲಕ್ಷ ಜನ ಸ್ವಾಮಿಯ ದರ್ಶನ ಕೋರಿ ಭೇಟಿ ಮಾಡಲು ತಿರುಮಲ ತಿರುಪತಿಗೆ ಬರುತ್ತಾರೆ. ಆ ಏಳು ಬೆಟ್ಟಗಳ ಒಡೆಯನ ಹೆಸರು ಕಿವಿಗೆ ಬಿದ್ದರೆ ಸಾಕು, ಭಕ್ತರಿಗೆ ಭಕ್ತಿ ಭಾವವು ತನ್ನಂತಾನೆ ಹೆಚ್ಚಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹವು
ಸಾಧಾರಣವಾಗಿ ನೋಡಿದರೆ ಗರ್ಭಗುಡಿ ಮಧ್ಯದಲ್ಲಿದೆ ಎಂದು ಭಾಸವಾಗುತ್ತದೆ. ಆದರೆ ಗರ್ಭಗುಡಿಯ ಬಲಭಾಗದಲ್ಲಿ ಸ್ವಾಮಿ ಇರುತ್ತಾನೆ. ಈ ವಿಷಯವು ಹೊರಗಡೆಯಿಂದ ತೀಕ್ಷ್ಣವಾಗಿ ನೋಡಿದರೆ ತಿಳಿಯುವುದಿಲ್ಲ. ವೆಂಕಟರಮಣ ದರ್ಶನವನ್ನ ಮೊದಲ ಬಾರಿಗೆ ದರ್ಶನ ಮಾಡಿಕೊಳ್ಳುವರು ಸನ್ನಿಧಿ ಗೊಲ್ಲ. ಇವರು ಯಾದವ ವಂಶಕ್ಕೆ ಸೇರಿದವರಾಗಿದ್ದು ಸ್ವಾಮಿಯ ದೇವಾಲಯವನ್ನ ಪ್ರತಿದಿನ ಮುಂಜಾನೆಯೇ ತೆರೆದು ದೀಪವನ್ನ ಇವರಿಂದಲೇ ಬೆಳಗಿಸಲಾಗುತ್ತದೆ. ಇವರನ್ನ ಸನ್ನಿಧಿ ಗೊಲ್ಲ ಎಂದು ಕೂಡ ಕರೆಯುತ್ತಾರೆ. ಈ ಸಂಪ್ರದಾಯವು ಎಷ್ಟೋ ಸಾವಿರ ವರ್ಷಗಳ ಹಿಂದಿನಿಂದಲೂ ಕೂಡ ಅನುಸರಿಸಿಕೊಂಡು ಬರಲಾಗಿದೆ. ಈ ಒಂದು ಪದ್ಧತಿ ಇವತ್ತಿನವರೆಗೂ ಹಾಗೆಯೇ ನಡೆದುಕೊಂಡು ಕೂಡ ಬಂದಿದೆ. ಕಲಿಯುಗ ಪ್ರತ್ಯಕ್ಷ ದೈವನಾಗಿ ಹೆಸರುವಾಸಿಯಾಗಿರುವ ಆ ಶ್ರೀನಿವಾಸ ಅದ್ಭುತಗಳಿಗೆ ಸಾಕ್ಷಿ ಎಂದು ಎಲ್ಲರಿಗೂ ತಿಳಿದಿರುವ ವಿಚಾರವೇ. ತಿರುಮಲ ಮೂಲ ವಿಗ್ರಹವನ್ನು ಶ್ರೀ ಮಹಾವಿಷ್ಣುವಿನ ಪ್ರತಿರೂಪವಾಗಿ ಭಾವಿಸುತ್ತಾರೆ. ಸಾಮಾನ್ಯವಾಗಿ ಸ್ವಾಮಿಯ ಮೂಲ ವಿರಾಟವನ್ನು ಪರಿಶೀಲನೆ ಮಾಡಿದರೆ ಸ್ವಾಮಿಯ ಕಣ್ಣುಗಳನ್ನ ಮೂರು ನಾಮಗಳು ಸಂಪೂರ್ಣವಾಗಿ ಮುಚ್ಚಿ ಹಾಕಿರುತ್ತವೆ. ಹೀಗಾಗಿ ಸ್ವಾಮಿ ಯಾವಾಗಲೂ ಕಣ್ಣು ಮುಚ್ಚಿಕೊಂಡೇ ಇರುವ ರೂಪವನ್ನು ಹಲವಾರು ಭಕ್ತರು ದರ್ಶನ ಪಡೆಯುತ್ತಾರೆ. ಆದರೆ 1689 ಬ್ರಹ್ಮ ಮಹೋತ್ಸವದ ಹಿಂದಿನ ರಾತ್ರಿ ಒಂದು ಭಯಾನಕ ಘಟನೆ ತಿರುಪತಿ ತಿರುಮಲದಲ್ಲಿ ನಡೆದಿತ್ತು. ಎಂದಿನಂತೆ ಯಾದವ ಗೊಲ್ಲರು ಅಂದರೆ ಸನ್ನಿಧಿ ಗೊಲ್ಲರು ದೇವಸ್ಥಾನವನ್ನು ಬೆಳಗ್ಗೆ ತೆಗೆಯಲು ಹೋದಾಗ ಅವರಿಗೆ ಎಂದೂ ಕಾಣದ ಒಂದು ಆಶ್ಚರ್ಯ ಕಂಡು ಬಂದಿತ್ತು. ನಾನು ಮೊದಲೇ ಹೇಳಿದ ಹಾಗೆ ತಿರುಪತಿ ತಿಮ್ಮಪ್ಪನ ಕಣ್ಣುಗಳು ಸದಾ ಆ ಮೂರು ನಾಮಗಳಿಂದ ಮುಚ್ಚಿದ ಹಾಗೆ ಕಾಣುತ್ತವೆ. ಆದರೆ ಅಂದು ಮುಂಜಾನೆ ದೈನಂದಿನ ಚಟುವಟಿಕೆಯಾದ ತಿರುಪತಿ ತಿಮ್ಮಪ್ಪನ ಬಾಗಿಲನ್ನು ತೆಗೆಯುವ ಜವಾಬ್ದಾರಿ ಸನ್ನಿಧಿ ಗೊಲ್ಲರ ಮೇಲೆ ಇತ್ತು. ಎಂದಿನಂತೆ ಸನ್ನಿಧಿ ಗೊಲ್ಲ ಬಾಗಿಲನ್ನು ತೆಗೆದಾಗ ಅವರಿಗೆ ಎಂದೂ ಕಾಣದ ಒಂದು ಅಚ್ಚರಿಯ ದೃಶ್ಯ ಕಾಣುತ್ತದೆ. ಅದೇನೆಂದರೆ ತಿರುಪತಿ ತಿಮ್ಮಪ್ಪನ ಕಣ್ಣುಗಳು ಇದ್ದಕ್ಕಿದ್ದ ಹಾಗೆ ತೆಗೆದಿದ್ದವು. ಹೀಗೆ ಎಂದೂ ಕಾಣದ ದೃಶ್ಯವನ್ನು ಕಂಡಂತಹ ಸನ್ನಿಧಿ ಗೊಲ್ಲ ಮೂರ್ಛೆ ಹೋಗಿ ಬೀಳುತ್ತಾನೆ. ಅವನ ಹಿಂದೆ ಇದ್ದಕ್ಕಿದ್ದ ಹಾಗೆ ದೌಡಾಯಿಸಿದ ಅರ್ಚಕರು ಈ ದೃಶ್ಯವನ್ನು ಕೂಡಿ ಅವರು ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಹೀಗೆ ಆಗುತ್ತಿದ್ದ ಹಾಗೆಯೇ ತಿರುಪತಿ ತಿರುಮಲ ಬೆಟ್ಟದಲ್ಲಿ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆ ಬರಲು ಪ್ರಾರಂಭಿಸಿದೆ. ಹೀಗೆ ಎಲ್ಲೆಡೆ ಭಯಾನಕ ಗಾಳಿ ಬಿರುಗಾಳಿ ಬೀಸುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ಈ ರೀತಿ ಪ್ರಕೃತಿಯಲ್ಲಿ ಉಂಟಾದ ಏರುಪೇರುಗಳನ್ನು ಕಂಡು ಜನರು ಹಾಗೂ ಭಕ್ತಾದಿಗಳು ದಿಗ್ಭ್ರಾಂತರಾಗಿದ್ದರು. ಮುಂದಿನ 24 ಗಂಟೆ ಕಾಲ ತಿರುಪತಿಯಲ್ಲಿ ಎಂದೂ ಕಾಣದ ಈ ಪ್ರಕೃತಿ ವಿಕೋಪ ನಿಜಕ್ಕೂ ಜನರಲ್ಲಿ ಆಶ್ಚರ್ಯವನ್ನ ಮೂಡಿಸಿತ್ತು. ಈ ರೀತಿ ಪ್ರಕೃತಿ ವಿಕೋಪವನ್ನ 20 ವರ್ಷಕ್ಕೊಮ್ಮೆ ಅಥವಾ 30 ವರ್ಷಕ್ಕೊಮ್ಮೆ ನೀವು ತಿರುಪತಿ ತಿರುಮಲ ಬೆಟ್ಟದಲ್ಲಿ ಕಾಣಬಹುದು. ಇದಕ್ಕೆ ಕಾರಣ ಆ ಬಾಲಾಜಿ ಆ ವೆಂಕಟೇಶ್ವರ ಕೆಲವೊಮ್ಮೆ ಸಿಟ್ಟು ಆದಾಗ ಈ ರೀತಿ ಆಗುತ್ತದೆ ಎಂದು ಅಲ್ಲಿನ ಅರ್ಚಕರು ಹೇಳುತ್ತಾರೆ. ಬಾಲಾಜಿ ಅಥವಾ ಶ್ರೀನಿವಾಸ ಸಿಟ್ಟು ಆಗೋಕೆ ಹಲವಾರು ಕಾರಣಗಳಿವೆ. ಈ ಭೂಲೋಕದಲ್ಲಿ ನಡೆಯುವ ಮೋಸ ವಂಚನೆ ದಗಾಬಾಜಿ ಕಂಡು ವೆಂಕಟೇಶ್ವರ ಆಗಾಗ ತಿರುಪತಿಯಲ್ಲಿ ಕಣ್ಣುಗಳನ್ನ ತೆರೆಯುತ್ತಾನೆ ಎನ್ನುವ ನಂಬಿಕೆ ಅಲ್ಲಿನ ಅರ್ಚಕರಲ್ಲಿದೆ. ಇದೆಲ್ಲ ಕೆಲವೊಮ್ಮೆ ಕಾಣಿಸುತ್ತದೆ ಅಥವಾ ಕೆಲವೊಮ್ಮೆ ಕಾಣಿಸುವುದಿಲ್ಲ. ಆದರೆ ಆ ವೆಂಕಟೇಶ್ವರ ಕಣ್ಣು ಬಿಟ್ಟಿದ್ದನ್ನು ನೋಡಿದಂತ ಆ ಸನ್ನಿಧಿ ಗೊಲ್ಲನೆ ನಿಜವಾದ ಪುಣ್ಯವಂತ ಎಂದು ಅಲ್ಲಿನ ಅರ್ಚಕರು ಕೂಡ ಒಪ್ಪುತ್ತಾರೆ. ಈ ಒಂದು ಪ್ರಕ್ರಿಯೆ ಬೆಳಗಿನ ಸಮಯದಲ್ಲಿ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಡೆಯುತ್ತದೆ ಎನ್ನುವ ಮಾಹಿತಿ ಅಲ್ಲಿನ ಅರ್ಚಕರು ಹೊಂದಿದ್ದಾರೆ. ಇದನ್ನೆಲ್ಲ ನೋಡಿದರೆ ಇದು ನಿಜ ಅನಿಸುತ್ತದೆ. ಕಾರಣ ಇತ್ತೀಚೆಗೆ ತಿರುಪತಿಯಲ್ಲಿಯೂ ಕೂಡ ಭಯಾನಕ ಮಳೆಯಾಗಿ ಅಂತಹ ಬೆಟ್ಟದ ಪ್ರದೇಶದಲ್ಲಿಯೂ ಕೂಡ ಹಲವಾರು ಪ್ರದೇಶಗಳು ಜಲಾವೃತವಾಗಿದ್ದವು. ತಿರುಪತಿಯಲ್ಲಿ ಪ್ರಕೃತಿ ವಿಕೋಪ ವಿಪರೀತವಾಗಿತ್ತು. ಇದರ ಅರ್ಥ ತಿರುಪತಿ ತಿಮ್ಮಪ್ಪ ಆಗಾಗ ಜನರ ಮೇಲೆ ತನ್ನ ಭಕ್ತರ ಮೇಲೆ ಹಾಗೂ ಈ ಭೂಮಿಯ ಮೇಲೆ ಇರುವಂತಹ ಹಲವಾರು ವಿಷಯಗಳನ್ನ ಕಂಡು ಕ್ರೋಧಿತನಾಗುತ್ತಾನೆ ಎನ್ನುವ ಒಂದು ನಿಶಾನೆಯಾಗಿದೆ. ಅದಕ್ಕೆ ಹೇಳೋದು, ತಿರುಪತಿ ಬೆಟ್ಟಕ್ಕೆ ಹೋಗುವಾಗ ಕೇವಲ ಆಸೆಗಳನ್ನ ಇಟ್ಟುಕೊಂಡು ಹೋಗಬಾರದು, ಶುದ್ಧ ಮನಸ್ಸಿನಿಂದ ಹೋಗಬೇಕು. ಆದರೆ ನಮ್ಮಲ್ಲಿ ಹೆಚ್ಚಾಗಿ ಹೋಗುವ ಭಕ್ತರು ಹಲವಾರು ಆಸೆಗಳನ್ನ ಹಲವಾರು ಹರಕೆಗಳನ್ನ ಇಟ್ಟುಕೊಂಡೇ ಹೋಗುತ್ತಾರೆ. ನನಗೆ ನೀನು ಈ ರೀತಿಯ ಆಸೆಗಳನ್ನ ಪೂರೈಸಿದರೆ ನಿನಗೆ ಇಷ್ಟು ದುಡ್ಡು ಹಾಕುತ್ತೇನೆ ಎನ್ನುವ ಬಿಸ್ನೆಸ್ ಮೈಂಡ್ ಅನ್ನ ಕೂಡ ಇಟ್ಟುಕೊಂಡು ಹೋಗುತ್ತಾರೆ. ಆದರೆ ಇದು ತಪ್ಪು ಎನ್ನುವುದು ಅಲ್ಲಿನ ಅರ್ಚಕರ ಭಾವನೆಯಾಗಿದೆ.
ಸ್ನೇಹಿತರೆ ಹಾಗೂ ಭಕ್ತಾದಿಗಳೇ, ನಿಮ್ಮ ಪ್ರಕಾರ ಇದಕ್ಕೆಲ್ಲ ಕಾರಣ ಏನಿರಬಹುದೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀ ವೆಂಕಟೇಶ್ವರ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ನಷ್ಟು ತಿರುಪತಿಯ ಬಗ್ಗೆ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.